ಹಾಯ್ ಫ್ರೆಂಡ್ಸ್, ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಿರೋ ರೆಡ್ ಕಲರ್ ಸಿಂಬಲನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಬಿಟ್ಟಂಥ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಸೊ ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಪಬ್ಜಿ ಮೊಬೈಲ್ ಆ್ಯಪ್ನಲ್ಲಿ ವಿನ್ನರ್ ಪಾಸ್ ಯಾರಾದರೂ ಪರ್ಚೇಸ್ ಮಾಡಿದ್ದೀರಲ್ಲ, ಅದು ಬಂದುಬಿಟ್ಟು ಓನ್ಲಿ ಫಸ್ಟ್ ವೀಕ್ ಮಾತ್ರ ಓಪನ್ ಆಗಿರುತ್ತೆ. ಈ ಸೆಕೆಂಡ್ ವೀಕ್ನೂ ಸಹ ಯಾವ ರೀತಿ ಓಪನ್ ಮಾಡೋದಂತ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಮತ್ತು ಕೆಲವೊಂದು ಮಿಷನ್ಸ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದಂತಲೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಸೀಸನ್ 18 ವಿನ್ನರ್ ಪಾಸ್ ಟೀಸರ್ ನೋಡ್ಕೊಂಡು ಬರೋಣ. ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಗೈಸ್, ನೀವು ಫಸ್ಟ್ನೇದಾಗಿ ನಿಮ್ಮ ಡಬ್ಲ್ಯೂ ಪಿ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಈ ಕಡೆ ಮೇಲುಗಡೆ ಕಾಣ್ತೀನಿ ನೋಡಿ, ಎರಡು ಆಪ್ಷನ್ ಡಬ್ಲ್ಯೂ ಪಿ ಟಿಕೆಟ್ ಅಂತ. ಇಲ್ಲಿ ಟಿಕೆಟ್ ಅಂತ ಒದಿಯಲ್ಲ, ಅದನ್ನ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ಟಿಕೆಟ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇಲ್ಲಿ ಮೂರು ಆಪ್ಷನ್ ಕಾಣೋದಿಲ್ಲ, ಫಸ್ಟು, ಸೆಕೆಂಡು, ಥರ್ಡ್ ಅಂತ. ಫಸ್ಟ್ನೇದಾಗಿ ಬಂದುಬಿಟ್ಟು 120, ಸೆಕೆಂಡು 63 ಬಂದುಬಿಟ್ಟು ಫ್ರೀ ಅಂತ. ಇದು ಬಂದುಬಿಟ್ಟು ನೀವು ವಿನ್ನರ್ ಪಾಸ್ನ 2-3 ಸಾರಿ ಪರ್ಚೇಸ್ ಮಾಡಿದರೆ ಇದು ಎಲ್ಲರಿಗೂ ಫ್ರೀಯಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ 120 ಅಂತ ಫ್ರೀ ಇರುತ್ತೆ. ಇಲ್ಲಿ ಆ ಫ್ರೀ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫ್ರೀಯಾಗಿ ಬರುತ್ತೆ, ಸೆಕೆಂಡ್ ವೀಕು ಸಹ ಓಪನ್ ಆಗುತ್ತೆ. ಈಗ ನಾನು ಕೆಲವೊಂದು ಮಿಷನ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಗೈಸ್. ನೋಡಿ ಫ್ರೆಂಡ್ಸ್, ನೀವು ಮಿಷನ್ ಓಪನ್ ಮಾಡಿದ ನಂತರ ಇಲ್ಲಿ ಚಾಲೆಂಜಿಂಗ್ ಮಿಷನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ವೀಕ್ ನೋಡಿ ಫ್ರೆಂಡ್ಸ್, ಸ್ಪೆಂಡ್ 400 ಮಿನಿಟ್ಸ್ ಇನ್ ಗೇಮ್ ಅಂತದೆಲ್ಲ ದಿಸ್ ವೀಕ್ ಅಂತ. ಅದು ಬಂದುಬಿಟ್ಟು ನೀವು ಗೇಮ್ ಆಡಿ ಬಿಡಿ ಅಂದರೆ ನೀವು 400 ನಿಮಿಷ ಬಂದುಬಿಟ್ಟು ನೀವು ಗೇಮ್ನಲ್ಲಿ ಇರಬೇಕಂತ ಹೇಳ್ತಾ ಇದ್ದೀವಿ. ಇನ್ನು ಎರಡನೇದು ಬಂದುಬಿಟ್ಟು AKM ನೋಡಿ ಫ್ರೆಂಡ್ಸ್. ಇಲ್ಲ, ಅದು ನಿಮಗೆ ಗೊತ್ತಿರುತ್ತೆ AKM 5 kill ಅಂತ. ಇನ್ನು ಕೆಳಗಡೆ ಬಂದುಬಿಟ್ಟು ಗೆಟ್ ಲೆವೆಲ್ 3 ಹೆಲ್ಮೆಟ್ 5 ಮ್ಯಾಚಸ್ ಅಂತಿದೆ, ಅದು ನಿಮಗೆ ಗೊತ್ತಿರ್ಬೋದು. ಅಂದರೆ 5 ಮ್ಯಾಚ್ನಲ್ಲಿ ಹೆಲ್ಮೆಟ್ನ ಹಾಕೋಬೇಕಾಗುತ್ತೆ. ಇಲ್ಲಿ SKS-ಇಂದ 3 kills ಅಂತ ಇದೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಫಿನಿಶ್ದಲ್ಲಿ ಟಾಪ್ 3 ನಿಮ್ಮ ಫ್ರೆಂಡ್ಸ್ ಜೊತೆ. ಇದರ ಅರ್ಥ ಬಂದುಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಮೂರು ಮ್ಯಾಚಸ್ ಆಡ್ಬೇಕಂತ ಹೇಳ್ತಾ ಇದ್ದಾರೆ ಅದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಿಲ್ EMP-45 ಅಂತಿದೆ. ಇಲ್ಲಿ ಕೆಳಗಡೆ ಆಡೋ 3 ಫ್ರೆಂಡ್ಸ್ ಅನ್ಸ್ ಅಂತಿದೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ವೀಕ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಸ್ಪೆಂಡ್ 20,000 BC ಅಂತಿದೆ. ಅಂದರೆ ನೀವು BC ಅಂದರೆ BP ಕಾಯಿನ್ ಇರ್ತಾವಲ್ಲ, ಕಾಯಿನಿಂದ ಏನಾದರೂ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ 20,000. ನೆಕ್ಸ್ಟ್ ಬಂದುಬಿಟ್ಟು ಗೆಟ್ 4x3 ಮ್ಯಾಚಸ್ ಅಂತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ 3 ಮ್ಯಾಚಸ್ನೊಳಗೆ ಇದು 4x ತೊಗೋಬೇಕಾಗತ್ತೆ. ಇನ್ನು ಸೆಕೆಂಡ್ ವೀಕ್ ಓಪನ್ ಆಗಿರುತ್ತಲ್ಲ ನಿಮ್ಮದು, ಸೆಕೆಂಡ್ ವೀಕಲ್ಲಿ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್. ಇಲ್ಲಿ ಇಲ್ಲಿ ಬಂದುಬಿಟ್ಟು ಕೆಲವೊಂದು ಮಾತ್ರ ಹೇಳ್ತೀನಿ, ಕೆಲವೊಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಕಿಲ್ 1 enemy ವಿತ್ ಫಿಶ್ಟ್ ಅಂತಿದೆ ನೋಡಿ. ಇದು ಬಂದುಬಿಟ್ಟು ನೀವು ನಿಮ್ಮ ಕೈಯಿಂದ ಒಬ್ಬರನ್ನ ಎನ್ಮಿಸ್ನ ಕಿಲ್ ಮಾಡಬೇಕಾಗತ್ತೆ, ಕೈಯಿಂದ ಗುದ್ದಿ ಒಬ್ಬರನ್ನ ಕಿಲ್ ಮಾಡೋಕ್ಕಾಗತ್ತೆ. ಇನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೊತ್ತಿರೋ ಥರ ಇದೆ, ಕಾರ್ನೆಟೇಟ್ ವಿತ್ 3 kills ಅಂತ ಇದೆ, 3 5 2 drops ಅಂತಿದೆ. ನೋಡೋದಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇನ್ನೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಬಿಟ್ಟಂಥ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.